ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಇರ್ತಕ್ಕಂಥ ಪಿ ಎನ್ ಆರ್ ಪಾಳ್ಯ, ಹಳೆ ಸಂತೆ ಮೈದಾನ, ಕಾರ್ಪೊರೇಷನ್ ಕಚೇರಿ ಹತ್ರ ಇರತಕ್ಕಂಥ ಟ್ಯಾಂಕ್ಗಳಲ್ಲಿ ಶೇಖರಣೆಯಾಗಿ ಅಲ್ಲಿ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳ ಮುಖಾಂತರ ನಮಗೆಲ್ಲರಿಗೂ ಸಪ್ಲೈ ಆಗ್ತದೆ ಮುಂದಕ್ಕೆ. ಇವತ್ತು ಒಂದು 4-5 ದಿವಸಗಳಿಂದ ಇಲ್ಲಿ ಪಂಪಿಂಗ್ ವ್ಯವಸ್ಥೆ ಒಂದು ತಾಂತ್ರಿಕ ದೋಷದಿಂದ ಕೆಟ್ಟು ಹೋಗಿದೆ. ಅದನ್ನು ರಿಪೇರಿ ಮಾಡಲಿಕ್ಕೆ ಅವರು ಇಂಜಿನಿಯರ್ಸ್ಗಳೆಲ್ಲ ಶ್ರಮ ಹಾಕ್ತಿದ್ದಾರೆ. ಹಲವಾರು ಊಹಾಪೋಹಗಳಿಗೆ ನಾವು ಕಿವಿ ಕೊಡದಲ್ಲಿ ಇಲ್ಲೇ ಬಂದು ಯಾವ ಥರ ವ್ಯವಸ್ಥೆ ಇದೆ, ಏನು ಮಾಡ್ತಿದ್ದಾರೆ ಅಂತೇಳಿ ಇಲ್ಲೇ ನೋಡಲಿಕ್ಕೆ ನಮ್ಮ ತುಮಕೂರು ನಗರದ ಎಲ್ಲ ಹಿರಿಯ ನಾಗರಿಕರೆಲ್ಲರೂ ಇಲ್ಲಿಗೆ ಆಗಮಿಸಿದ್ವಿ. ಇಲ್ಲಿ ನೋಡಿದ್ವಿ ಎಲ್ಲ ಅವರು ಇಂಜಿನಿಯರ್ಗಳು ಇಲ್ಲೇ ಇದ್ದಾರೆ. ಅದು ಎಲ್ಲಿ ವರ್ಕ್ಶಾಪಲ್ಲಿ ಏನೇನು ರಿಪೇರಿ ನಡೀತಿದೆ ಅಂತೆಲ್ಲ ನಮಗೆ ವಿವರಣೆ ಕೊಟ್ಟಿದ್ದಾರೆ. ನಮಗಿರ್ತಕ್ಕಂಥ ಕಾಳಜಿ ಇನ್ನೊಂದು 2-3 ದಿವಸಗಳಲ್ಲಿ ಸಂಪೂರ್ಣವಾದಂಥ ದುರಸ್ತಿ ಮಾಡಿ ಜನಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತೇಳಿದ್ದಾರೆ. ಈಗಾಗಲೇ ನಗರದಲ್ಲಿ ಇರ್ತಕ್ಕಂಥ 631 ರಿಗ್ಗಳು ಮುಖಾಂತರ ನಮಗೆ ನೀರಿನ ಸಪ್ಲೈಗ ಆಲ್ಟರ್ನೇಟ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ತಕ್ಷಣ ಇದಕ್ಕೆ ಕ್ರಮ ತಗೊಂಡು ನಮಗೆಲ್ಲರಿಗೂ ನಗರದ ಜನತೆಗೆ ಒಂದು ಶುದ್ಧವಾದಂಥ ಡ್ರಿಂಕಿಂಗ್ ವಾಟರ್ ಕೊಡಲಿ ಅಂತೇಳಿ ನಾವೆಲ್ಲರೂ ಆಶಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ನಗರದಲ್ಲಿ ಇರತಕ್ಕಂಥ 33 ಟ್ಯಾಂಕ್ಗಳನ್ನ ಒಂದುಗೂಡಿಸಿ ಒಂದು ಸುವ್ಯವಸ್ಥಿತವಾದಂಥ ಕುಡಿಯೋ ನೀರಿನ ಜಾಲ ನಮ್ಮ ತುಮಕೂರಿನಲ್ಲಿ ಆಗ್ಬೇಕು. ಹಾಗೆ ದಾವಣಗೆರೆ, ಶಿವಮೊಗ್ಗ, ಮಂಗಳೂರು, ಹುಬ್ಬಳ್ಳಿ, ಬೆಳಗಾವಲ್ಲಿ ಯಾವ ಥರ ಆಗಿದೆ ಅದಕ್ಕಿಂತ ಚೆನ್ನಾಗಿ ಸ್ಮಾರ್ಟ್ ಸಿಟಿ ಅಂತ ಇದ್ದೀವಿ ನಾವು. 1,000 ಕೋಟಿ ಹಣ ಬಂದಿದೆ. ಅದು ಮುಂದಿನ ಮಾತುಗಳು, ಅದು ಏನೇನಾಯಿತು, ಎಲ್ಲೆಲ್ಲಿ ಹೋಯಿತು ಅಂತೇಳಿ. ಈ ಸ್ಮಾರ್ಟ್ ಸಿಟಿಗೆ ಹೆಸರಿಗೆ ತಕ್ಕನಂಗೆ ನಮ್ಮಲ್ಲಿ ಕುಡಿಯೋ ನೀರಿಗೆ 24 ಗಂಟೆ ಹಿಂಗೆ ನಲ್ಲಿ ಹಿಂಗೆ ಟರ್ನ್ ಮಾಡಿದರೆ ನಮಗೆ ನೀರು ಬರಂಗಿರ್ಬೇಕು. ಆ ಥರದ್ದು ವ್ಯವಸ್ಥೆ ಇಲ್ಲಿ ಆಗಬೇಕು ಅಂತೇಳಿ ನಮ್ಮೆಲ್ಲರ ಕೋರಿಕೆ. ನಮ್ಮೊಂದಿಗೆ ಹಲವಾರು ಮುಖಂಡರುಗಳಿದ್ದಾರೆ, ಅವರು ಸಹ ಜನಗಳ ಬಗ್ಗೆ ಕಾಳಜಿ ಇಟ್ಕೊಂಡು ಬದ್ಧತೆಯಿಂದ ಬದಲಿಗೆ ಬಂದಿದ್ದಾರೆ. ಅವ್ರುಗಳು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಹಾಗೆಯೇ ನಮ್ಮ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತ ಯಾವಾಗಲೂ ಇದರ ಪರವಾಗಿ ನಿಂತಿದೆ, ಜನಗಳ ಪರವಾಗಿ. ತಕ್ಷಣ ಇದಕ್ಕೆ ಸೂಕ್ತ ಕ್ರಮ ತಗೊಂಡು ಇದನ್ನು ಮಾಡಿಕೊಡ್ತೀವಿ ಅಂತೇಳಿ ಈಗಾಗಲೇ ವಾಗ್ದಾನ ಮಾಡಿದ್ದಾರೆ. ಅವರು ಕೆಲವು ಮಾಹಿತಿಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರು, ಈಗ ಏನೇನು ರಿಪೇರಿ ವರ್ಕ್ಶಾಪ್ಗಳಲ್ಲಿ ನಡೀತಿದ್ದಾವೆ ಅಂತೇಳಿ. ಇನ್ನೊಂದು 2-3 ದಿವಸಗಳಲ್ಲಿ ಪೂರ್ತಿ ಸಂಪೂರ್ಣವಾಗಿ ಇಲ್ಲಿ ತಂತ್ರಜ್ಞಾನ ಏನಿದೆ ಅದನ್ನು ಯಶಸ್ವಿಯಾಗಿ ಇಲ್ಲಿ ಇನ್ಸ್ಟಾಲೇಷನ್ ಮಾಡ್ತೀವಿ ಅಂತ ಈಗ ವಾಗ್ದಾನ ಕೊಟ್ಟಿದ್ದಾರೆ. ಅದಾಗಲಿ ಅವ್ರುಗಳ ಜೊತೆ ನಾವು ಇರ್ತೀವಿ. ಅವರೇ ಅಧೈರ್ಯವಾಗಿರೋಂಥದ್ದೇನು ಬೇಕಾಗಿಲ್ಲ. ಇದು ಟೆಕ್ನಾಲಜಿ ಒಮ್ಮೊಮ್ಮೆ ಹೆಂಗೆ ಆಗ್ತಿರ್ತಾವೆ, ತಕ್ಷಣ ರಿಪೇರಿ ಮಾಡಿ ಇಲ್ಲಿ ಅದನ್ನು ಇನ್ಸ್ಟಾಲೇಷನ್ ಮಾಡಿ ಜನಗಳಿಗೆ ಪರಿಶುದ್ಧವಾದಂಥ ನೀರು ಕೊಟ್ಟು ಆ ಗಂಗಮ್ಮ ತಾಯಿಗೆ ನಾವೆಲ್ಲರೂ ಇನ್ನೊಮ್ಮೆ ನಮಸ್ಕಾರ ಮಾಡಿ ಇದಕ್ಕೆ ಶಾಶ್ವತವಾದಂಥ ಒಂದು ಸೊಲ್ಯೂಷನ್ ಬೇಕಿದಕ್ಕೆ. ಏನಾದರೂ ನೀರು ತುಮಕೂರಿಗೆ ಬರೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಅನೇಕ ಜನ, ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಪಾಲು ಸಿಂಹಪಾಲು ಇದೆ ಅಂತಕ್ಕಂಥದ್ದು ಹೇಳ್ಬೋದು. ಇದೇ ವಿರೋಧ ಪಕ್ಷದವರು ಹೇಳ್ತಾ ಇದ್ರು, ಹೇಮಾವತಿಯಲ್ಲಿದೆ, ತುಮಕೂರಲ್ಲಿದೆ, ಬಿಂದಿಗೆನಲ್ಲಿ ತಗೊಂಬಂದು ಹೋಯ್ತಾರಂತೆ ತುಮಕೂರಿಗೆ ನೀರನ್ನ ಅಂತ ಹೇಳ್ಬಿಟ್ಟು ಭಾಷಣ ಮಾಡಿದ್ದೆ ನಾನೇ ಕೇಳಿದ್ದೀನಿ. ಅಂಥ ಸ್ಥಿತಿನಲ್ಲಿ ಇವತ್ತಿನ ತಂದಿರ್ತಕ್ಕಂಥ ವ್ಯವಸ್ಥೆನ ಸರಿಯಾದ ರೂಪದಲ್ಲಿ ನಡೆಸ್ಕೊಂಡು ಹೋಗೋ ವಿಷಯದಲ್ಲಿ ವಿಫಲರಾಗ್ತಾ ಇದ್ದೀವಿ. ಯಾಕೆ ಅಂತೇಳಿದ್ರೆ ನಾವು ಯಾರನ್ನೂ ವಿರೋಧ ಮಾಡಲಿಲ್ಲ, ಸರ್ಕಾರ ನಮ್ಮದೇ ಇರೋದು. ಇನ್ನು 2 ದಿನದಲ್ಲಿ ಸಂಪೂರ್ಣವಾಗಿ ನೀರಿಗೆ ಹಾಹಾಕಾರ ಆಗುತ್ತೆ ತುಮಕೂರಿನಾದ್ಯಂತ ಎಲ್ಲ ವಾರ್ಡ್ಗಳಲ್ಲೂ ಅಂತಕ್ಕಂಥದ್ದು ಇನ್ಫಾರ್ಮೇಷನ್ ಬಂದಿದ್ದ ತಕ್ಷಣ ಕೂಡ ನಮ್ಮ ಮುರಳೀಧರ ಹಾಲಪ್ಪನವರು ಆ ವಿಷಯದಲ್ಲಿ ಭಾಳ ಆಕ್ಟಿವ್ ಆದರೆ ಇಮ್ಮಿಡಿಯೇಟ್ ಆಗಿ, ಸರ್ ಇನ್ನು 2 ದಿನದಲ್ಲಿ ಕಂಪ್ಲೀಟ್ ಎಲ್ಲ ನೀರಿಗೆ ಹಾಹಾಕಾರ ಆಗುತ್ತೆ ಅಂತ 2 ಮೋಟ್ರ್ ಕೆಟ್ಟೋಗಿದ್ದಾವೆ, ಇನ್ನು ಒಂದೇ ಒಂದು ಮೋಟ್ರ್ ಇದೆಯಂತೆ, ಸ್ಟ್ಯಾಂಡ್ ಬೈ ಮೋಟ್ರ್ ಇಲ್ವಂತೆ ಕಂಪ್ಲೀಟ್ ಹೆಲ್ಡಪ್ ಆಗ್ತಾ ಇದೆ ತುಮಕೂರಿಗೆ ಅಂತಕ್ಕಂಥದ್ದು ಮುಂಜಾಗ್ರತೆ ವಹಿಸ್ಕೊಂಡು ಅಟ್ಲೀಸ್ಟ್ ನಾವು ಸಂಬಂಧಪಟ್ಟಿರ್ತಕ್ಕಂಥವ್ರು ಏನಾಗಿದೆ ವಾಸ್ತವಾಂಶ ತಿಳ್ಕೊಳ್ಳೋಣ ಅಂತಕ್ಕಂಥ ಉದ್ದೇಶಕ್ಕೋಸ್ಕರ ಇಲ್ಲಿಗೆ ಬಂದೋ ನಾವು. ಅದನ್ನು ನೋಡಿದಾಗ ವಾಸ್ತವಾಂಶ ಸ್ಥಿತಿ ಕರೆಕ್ಟಾಗಿದೆ ಅಂದರೆ ತೊಂದರೆ ಆಗುತ್ತೆ. ಇನ್ನು 2 ದಿನದಲ್ಲಿ ಅದೇನು ಬಾಂಬೆ ಕಳಿಸಿರ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ ಏನನ್ನ ಬರಲಿಲ್ಲ ಅಂತ ಹೇಳಿದ್ರೆ ನೀರಿಗೆ ಹಾಹಾಕಾರ ಆಗೋದಂತೂ ಸತ್ಯ. ಆ ಒಂದು ಕಾರಣಕ್ಕೋಸ್ಕರ ಅದು ಆಗಬಾರದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ನಮ್ಮದೇ ಸರ್ಕಾರದಿಂದ ನಾವು ಯಾರನ್ನೂ ವಿರೋಧ ಮಾಡಿದ್ರೆ ವಿರೋಧ ಪಕ್ಷದವ್ರು ಬಂದು ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಏನಾಗಿದೆ ಅಂತಕ್ಕಂಥದ್ದು ಸರಿಪಡಿಸೋಣ. ಅದು ಎನ್ಕ್ಯಾಶ್ ಮಾಡಿಕೊಂಡು ನಾವು ಪ್ರಚಾರ ಕೊಟ್ಕೊಂಡು ಪ್ರಚಾರ ಗೆಮಿಕ್ ಮಾಡ್ತಕ್ಕಂಥದ್ದಲ್ಲ, ಇದು ವಾಸ್ತವತೆ. ಇದು ವಾಸ್ತವತೆ ಮತ್ತು ಅತ್ಯವಶ್ಯಕ. ಇದು ಇದರಲ್ಲಿ ರಾಜಕೀಯ ಮಾಡೋ ಉದ್ದೇಶ ಇಲ್ಲ ಇದರಲ್ಲಿ.
ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಅವ್ರು ಹೇಳಿದೆ ಒಂದು ಸ್ಟ್ಯಾಂಡ್ ಬೈ ಮಿಷಿನ್ಸ್ಗಳು ಆಗಬೇಕು, ಸ್ಪೇರ್ಸ್ಗಳು ಏನು ಸಾವಿರ ಏನು ಫಾರಿನಿಂದ ತರಬೇಕಾ ಸ್ಪೇರ್ಸ್ಗಳ, ಸ್ವಲ್ಪ ಸ್ಪೇರ್ಸ್ಗಳು ಎಕ್ಸ್ಟ್ರಾ ಇಟ್ಕೊಳ್ಳೋದಾಗಲಿ ಮತ್ತು ನೀಟ್ನೆಸ್ ಮೈಂಟೈನ್ ಮಾಡೋದಾಗಲಿ ತಮಗೆ ಇಚ್ಛಾಶಕ್ತಿ ಇರಬೇಕು. ಯಾರಿಗೆ ಆಗಲಿ ಯಾವುದೇ ಕೆಲಸ ಮಾಡಬೇಕಾದ್ರೆ ಯಾರದೋ ಬಲವಂತಕ್ಕೆ ಮಾಡೋದಲ್ಲ, ತಮ್ಮ ಇಚ್ಛಾಶಕ್ತಿ ಇರಬೇಕು. ಗಂಗಮ್ಮ ಇರ್ತೀನಿ ನಾನು ಕುತ್ಕೊಂಡಿದ್ದಾಳೆ ಅಂತ ಹೇಳಿದ್ರೆ ಎಲ್ಲಿಂದ ಬಂದು ಎಲ್ಲಿ ಕುತ್ಕೊಂಡಿದ್ದಾರೆ, ಅದನ್ನು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ಬೇಕಾದ್ರೂ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಶೇಮ್ ನಮಗೆ. ಇಷ್ಟು ಮಾತಾಡೋದಕ್ಕೆ ಇಷ್ಟಪಡ್ತೀನಿ, ಧನ್ಯ. ಕುಡಿಯ ನೀರಿನ ತುಮಕೂರಲ್ಲಿ ಅವ್ಯವಸ್ಥೆ ಆಗಿರೋದು ಕಂಡು ಖುದ್ದು ಬುಗುಣಲ್ಲಿ ಸಂಗ್ರಹಾಲಯಕ್ಕೆ ನಾವು ಭೇಟಿ ಕೊಟ್ಟಾಗ ಇಲ್ಲಿ ಅನೇಕ ಸಮಸ್ಯೆಗಳು ನಮಗೆ ಕಣ್ಣಿಗೆ ಗೋಚರಿಸಿದ್ದಾವೆ. ಇಲ್ಲಿ ಯಂತ್ರೋಪಕರಣಗಳು ಸ್ಥಗಿತ ಆಗಿ ಈಗಾಗಲೇ ಅವು ವರ್ಕ್ಶಾಪಲ್ಲಿ ರಿಪೇರಿ ಆಗ್ತಾಯಿದೆ ಅಂತೇಳಿ ನಮಗೆ ಇಂಜಿನಿಯರ್ ಅವರು ನಮಗೆ ತಿಳಿಸಿರ್ತಾರೆ. ನಾವಾದರೂ ಈ ಸಂದರ್ಭದಲ್ಲಿ ಹೇಳೋದಷ್ಟೇ, ಇಲ್ಲಿನ ಶಾಸಕರಾದಂಥ ಜ್ಯೋತಿ ಗಣೇಶ್, ಮಾನ್ಯ ಶ್ರೀ ಲೋಕಸಭಾ ಸದಸ್ಯ ಸೋಮಣ್ಣ, ಇವರುಗಳು ಇಷ್ಟು ದಿವಸ ನೀರಿನ ವ್ಯವಸ್ಥೆ ಆದರೂ ಸಹ ಕ್ರಮ ಯಾಕೆ ತಗೊಂಡಿಲ್ಲ. ಈ ದಿವಸ ನಾವು ಹೇಳೋದಾದ್ರಷ್ಟೇ 35 ವಾರ್ಡ್ಗಳಲ್ಲಿ ಈಗ ಸದಸ್ಯರುಗಳು ಮಾನವರಿಗೆ ಸದಸ್ಯರಿಲ್ಲ. ಅಲ್ಲಿ ನೀರು ಬಿಡೋಂಥ ವ್ಯವಸ್ಥೆ ಹೆಂಗಾಗಿದೆ ಅಂದರೆ 8 ದಿವಸಕ್ಕೊಂದು ಸರಿ ಆ ಬೋರಲ್ಲಿ ನೀರು ಬಿಡ್ತಾವ್ರೆ. ಬಹಳಷ್ಟು ತುಂಬ ನೋವು ಅನುಭವಿಸ್ತಾ ಇದ್ದಾರೆ ನಾಗರಿಕರು. ಕುಲಿನಾಲಿಗೆ ಹೋಗುವಂಥ ಜನ ಯಾವಾಗಂದ್ರೆ ಆದರೆ ರಾತ್ರಿ 2 ಗಂಟೆಗೋ 3 ಗಂಟೆಗೋ ಬಿಟ್ಟಿರ್ತಾರೆ, ಇದ್ದರೆ ಕುಲಿಗೆ ಹೋದ್ಮೇಲೆ ಬಿಡ್ತಾ ಇದ್ದಾರೆ. ಈ ಅವ್ಯವಸ್ಥೆನ ಬಗೆಹರಿಸ್ಬೇಕು, ಅತಿ ಜರೂರಾಗಿ ಇದನ್ನು ಕ್ರಮ ತಗೊಂಡು ಯಾವತ್ತೂ ಅಷ್ಟೇ ಸ್ಟ್ಯಾಂಡ್ ಬೈ ಇರಬೇಕು. ಎಲ್ಲವೂ ಇಲ್ಲಿ ಮಿಷನರಿಗಳು ಎಕ್ಸ್ಟ್ರಾ ಇದ್ದೇ ಇರಬೇಕು. 1989 ಹೋರಾಟ ಮಾಡಿ ಬುಗನಹಳ್ಳಿ ಕೆರೆನ ಈ ನೀರು ತೊಗೊಂಬಂದು ತುಮಕೂರಿಗೆ ನೀರು ಕಳಿಸೋಕ್ಕೆ ನಮ್ಮ ಮನಸ್ಸಿಲ್ಲಿ ನಮ್ಮ ಪರಮೇಶ್ ಇದ್ದಾರೆ, ಅವ್ರು ಒಂದು ಅಡಿ ಗಡ್ಡನೇ ಬಿಟ್ಟುಬಿಟ್ಟಿದ್ರು ನೀರು. ನಮ್ಮ ತುಮಕೂರು ಜನಕ್ಕೆ ನೀರು ಕುಡಿಯೋವರೆಗೂ ನಾವು ಗಡ್ಡ ಓಡಿಸಲ್ಲ ಅಂತೇಳಿ ಆ ಥರ ವೈಕೆರಾಮಯ್ಯ ಅವರ ಶ್ರಮಫಲ ಭಾಳ ಇದೆ. ಇದಕ್ಕೆಲ್ಲ ನಾವು ಅಟ್ಲೀಸ್ಟ್ ಮೇಂಟೈನ್ ಮಾಡೋಕ್ಕೂ ನಮ್ಮ ಕೈಲಿ ಈಗಿರೋ ಜನಪ್ರತಿನಿಧಿಗಳಿಗಾಗಲಿಲ್ಲ ಅಂದರೆ ಹೇಗೆ? ನಾನಾದರೂ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ, ಈ ಒಂದು ಅವ್ಯವಸ್ಥೆನ ಅತಿ ಜರೂರಾಗಿ ಬಗೆಹರಿಸ್ಕೋಬೇಕು ಅಂತ ನಾನು ಮನವಿ ಮಾಡ್ಕೊಂತೀನಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.